ವೀಕ್ಷಕ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಬಹುತೇಕ ರಾಜ್ಯಪಾಲರು ಈ ಒಂದು ಮೂಡ ಹಗರಣವನ್ನು ಪ್ರಾಸಿಕ್ಯೂಷನ್ಸ್ಗೆ ಕೊಡಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಆ ಕಾರಣಕ್ಕೇ ಅವರು ದೆಹಲಿಗೆ ಹೋಗಿ ಕ್ಯಾಬಿನೆಟ್ ಸ್ಪೀಕರ್ ಅವ್ರನ್ನ ಭೇಟಿಯಾಗಿದ್ದಾರೆ, ಲೋಕಸಭಾ ಸ್ಪೀಕರ್ ಅವ್ರನ್ನ ಭೇಟಿಯಾಗಿದ್ದಾರೆ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸುರ್ಜೇವಾಲಾ ಅವ್ರನ್ನ ಕರ್ನಾಟಕಕ್ಕೆ ಕಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡದೆ ಬೇರೆ ದಾರಿ ಇಲ್ಲ, ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನೇ ಕೊಡಲೇಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ಕ್ಯಾಬಿನೆಟ್ಟಲ್ಲಿ ಅನುಮತಿಯನ್ನು ಕೊಡಲ್ಲ ಅಂತೇಳಿ ತೀರ್ಮಾನವನ್ನು ತಗೊಂಡ್ರು ಕೂಡ ರಾಜ್ಯಪಾಲರಿಗೆ ವಿಶೇಷವಾದಂಥ ಅಧಿಕಾರ ಇದೆ ಸಂವಿಧಾನದೊಳಗಡೆ. ಆ ಅಧಿಕಾರವನ್ನು ಬಳಸಿ ಅವರು ಪ್ರಾಸಿಕ್ಯೂಷನ್ಸ್ಗೆ ಕೊಡಬಹುದು, ಪ್ರಕರಣವನ್ನು ಪ್ರಾಸಿಕ್ಯೂಷನ್ಗೆ ಕೊಡಬಹುದು. ಸೊ ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂತಹ ಸಂದರ್ಭದಲ್ಲಿ ತೀರ್ಮಾನ ಕೈಗೊಂಡಾಗಲೂ ಕೂಡ ಪ್ರಕರಣವನ್ನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿದ್ದಾರೆ. ಅದು ಉದಾಹರಣೆಯಾಗಿ ಇಲ್ಲಿ ಟ್ಯಾಗ್ ಮಾಡಬಹುದು. ಸೊ ಇಲ್ಲಿ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟರೆ ಕರ್ನಾಟಕದಲ್ಲಿ ಸರ್ಕಾರ ಅಸ್ಥಿರ ಆಗುತ್ತಾ? ಯಾಕೆಂದರೆ ಮೋದಿ ಮತ್ತು ಶಾಗೆ ಸಿದ್ದರಾಮಯ್ಯನ ಮೇಲೆ ಏನಾದರೂ ಮಾಡಿ ರಿವೆನ್ ತೆರೆಸ್ಕೊಳ್ಳಬೇಕಿತ್ತು, ಅನಿವಾರ್ಯತೆ ಇತ್ತು. ಯಾಕೆಂದರೆ ಕಳೆದ ಬಾರಿ ಸಿದ್ದರಾಮಯ್ಯನವರು ಮೋದಿ ಅವರಿಗೆ ಮುಖಭಂಗ ಆಗುವ ಹಾಗೆ ಮಾಡಿದರು, ಕೇಂದ್ರ ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡಿ ಅವರಿಗೆ ಮುಜುಗರವನ್ನು ಉಂಟು ಮಾಡಿದರು. ಸೊ ಇದೆಲ್ಲವೂ ಕೂಡ ಮೋದಿ ಮತ್ತು ಶಾ ಅವರ ಮುಂದೆ ಇತ್ತು. ಸೊ ಹಾಗಾಗಿ ಇಂಥ ಸಂದರ್ಭವನ್ನು ಯಾವುದೇ ಕಾರಣಕ್ಕೂ ಅವರು ಮಿಸ್ ಮಾಡ್ಕೊಳ್ಳಲ್ಲ, ಖಂಡಿತವಾಗಲೂ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಬಂಧಿಸ್ತಾರೆ. ನೂರಕ್ಕೆ ನೂರು ಸಿದ್ದರಾಮಯ್ಯನವ್ರನ್ನ CBI ಅರೆಸ್ಟ್ ಮಾಡುತ್ತೆ. ಅಲ್ಲಿವರೆಗೂ ಇವರು ಬಿಡಲಿ, ಇವರು ಏನೇ ಕಾನೂನಾತ್ಮಕ ಹೋರಾಟ ಮಾಡಿದರೂ ಕೂಡ. ಈಗಾಗಲೇ ನಾವು ಉದಾಹರಣೆ ಆಗ್ತಾಬೋದು ಅಂತಂದರೆ ದೆಹಲಿಯ CM ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಿ ಜೈಲಲ್ಲಿ ಇಟ್ಟಿದ್ದಾರೆ. ಸೊ ಅದೇ ರೀತಿ ಯಮುನಾಥ್ ಸುರನ್ ಅವ್ರನ್ನು ಕೂಡ ಯಾವುದೇ ಅವರ ವಿರುದ್ಧ ಸಾಕ್ಷ್ಯಾಧಾರಗಳಿದ್ದೇ ಇದ್ರೂ ಕೂಡ ಅವ್ರನ್ನ ಬಂಧಿಸಿ ಜೈಲಲ್ಲಿಟ್ಟು ಚುನಾವಣೆಯನ್ನು ಮಾಡಿದರು. ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯ ಅವರ ಬಂಧನ ನೂರಕ್ಕೆ ನೂರು ಆಗತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಒಂದು ವೇಳೆ ಏನಾದರೂ CM ಸಿದ್ದರಾಮಯ್ಯ ಬಂಧನ ಆದರೆ ಕರ್ನಾಟಕದಲ್ಲಿ ಸರ್ಕಾರವನ್ನು ಸುಲಭವಾಗಿ ಅಸ್ಥಿರಗೊಳಿಸಬಹುದು. ಕಾರಣ ಏನಂದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟ ತಕ್ಷಣವೇ ಆ ಜಾಗಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಕಾಂಕ್ಷಿಯಾಗಿ ಬರ್ತಾರೆ. ಸೊ ಈ ಬಾರಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ ಅಂತ ಹೈಕಮಾಂಡ್ ಹೇಳುವಂತೆ ಇಲ್ಲ. ಸೊ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮೇಲಿದೆ. ಒಂದು ವೇಳೆ ಏನಾದರೂ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಯ್ಕೆ ಮಾಡಿದ್ದೇ ಆದರೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಬಂಡಾಯ ಹೇಳೋದು ಖಂಡಿತ. ಅಂದರೆ ಅಹಿಂದ ಟೀಮ್ ಏನಿದೆ, ಸಿದ್ದರಾಮಯ್ಯನ ಟೀಮ್ ಏನಿದೆ, ಅವರು ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳಲ್ಲ. ಉಪಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳಿಕ್ಕೆ ಯಾರು ರೆಡಿ ಇಲ್ಲ. ಈ KN ರಾಜಣ್ಣ ಇರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು, ಅವ್ರ ಟೀಮ್ ಏನಿದೆ, ಮಾದೇವಪ್ಪ ಇರ್ಬೋದು, ಇವರೆಲ್ಲರೂ ಕೂಡ DK ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಹಾಗಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತು ಅಂದರೆ ನೂರಕ್ಕೆ ನೂರು ಇವರೆಲ್ಲರೂ ಕೂಡ ಬಂಡಾಯವನ್ನು ಹೇಳ್ತಾರೆ. KN ರಾಜಣ್ಣ ಆಗಲೇ ಹೇಳಿದ್ರು, ನಾವೇನು ಫುಟ್ಬಾಲ್ ಎಲ್ಲ ಹೈಕಮಾಂಡ್ ಒತ್ಕೊಳ್ಳಿಕ್ಕೆಲ್ಲ ಓಡಾಡೋಕ್ಕೆ ನಮಗಿನ್ನೂ ಕೂಡ ಜನ ಆರ್ಚೆ ಕಳಿಸಿರೋದು ಅನ್ನೋ ಮಾತನ್ನು ಹೇಳಿದರು. ಸೊ ಹಾಗಾಗಿ ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ಈ ಟೀಮ್ ಬಗ್ಗಲ್ಲ. ಸೊ ಹಾಗೇನಾಗುತ್ತೆ ಅಂದರೆ ಬಂಡಾಯ ಎದ್ದು ಇಲ್ಲಿ ಸರ್ಕಾರ ಅಸ್ಥಿರಗೊಳ್ಳುತ್ತೆ, ಸರ್ಕಾರ ಬಿದ್ದೋಗುತ್ತೆ. BJP ಜೊತೆ ಸೇರಿ ಸತೀಶ್ ಜಾರಕಿಹೊಳಿ ಅವರನ್ನು ಮುಖ್ಯಮಂತ್ರಿ ಮಾಡುವಂಥ ಕೆಲಸಕ್ಕೆ ರಮೇಶ್ ಜಾರಕಿಹೊಳಿ ಕೈ ಹಾಕ್ತಾರೆ. ಏಕೆಂದರೆ ಜಾರಕಿಹೊಳಿ ಕುಟುಂಬ ಇದೆಯಲ್ಲ, ಅವರು ರಾಜಕಾರಣವಾಗಿ ಬೇರೆ ಬೇರೆ ಇದ್ದರೂ ಕೂಡ ಅಣ್ಣ ತಮ್ಮಂದಿರ ವಿಚಾರ ಬಂದಾಗ ಒಂದಾಗ್ತಾರೆ. ಇಲ್ಲಿ ಲಖನ್ ಜಾರಕಿಹೊಳಿ ಅವರನ್ನು ಗೆಲ್ಲಿಸಿದ್ದನ್ನು ಕೂಡ ನಾವು ಇಲ್ಲಿ ಉದಾಹರಣೆಯಾಗಿ ತಗೋಬಹುದು. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿಯನ್ನು ಮುಖ್ಯಮಂತ್ರಿ ಮಾಡಲಿಕ್ಕೋಸ್ಕರ ರಮೇಶ್ ಜಾರಕಿಹೊಳಿ ಜೊತೆಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಮತ್ತು ರಮೇಶ್ ಜಾರಕಿಹೊಳಿ ಅವ್ರಿಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಬಂಡಾಯ ಟೀಮ್ ಇದೆ, ಅದನ್ನೆಲ್ಲ ಸೇರಿಸಿ JDS ಬೆಂಬಲವನ್ನು ತಗೊಂಡು ಇವರು ಸರ್ಕಾರವನ್ನು ರಚನೆ ಮಾಡ್ತಾರೆ. BJP JDS ಬೆಂಬಲದೊಂದಿಗೆ ಸತೀಶ್ ಜಾರಕಿಹೊಳಿ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಒಂದು ವೇಳೆ ಏನಾದರೂ ಇಂಥದ್ದೆಲ್ಲ ಆಗೋದು ಬೇಡಪ್ಪ, ಸತೀಶ್ ಜಾರಕಿಹೊಳಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೊರಟ್ರೆ DK ಶಿವಕುಮಾರ್ ಬಂಡಾಯ ಹೇಳ್ತಾರೆ. DK ಶಿವಕುಮಾರ್ ಬೆಂಬಲಿಗರೆಲ್ಲರೂ DK ಶಿವಕುಮಾರ್ ಜೊತೆ ಸೇರಿ BJP ಸರ್ಕಾರವನ್ನು ತರಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲಿ ಅಥವಾ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ, ಸರ್ಕಾರ ನೂರಕ್ಕೆ ನೂರು ಅಸ್ಥಿರಗೊಳ್ಳುತ್ತೆ. ಆ ಕಾರಣಕ್ಕೋಸ್ಕರನೇ ಏನಾದರೂ ಮಾಡಿ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಬಂಧಿಸಲೇಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೈಗೊಂಡಂತೆ ವರ್ತಿಸ್ತಾ ಇರ್ತಕ್ಕಂಥ. ಯಾಕೆಂದರೆ ಇದಕ್ಕಿಂತ ದೊಡ್ಡ ದೊಡ್ಡ ಪ್ರಕರಣಗಳಲ್ಲೇ ರಾಜ್ಯಪಾಲ ಹಸ್ತಕ್ಷೇಪವನ್ನು ಮಾಡಿರಲಿಲ್ಲ. ಆದರೆ ಇಂಥ ಒಂದು ಪ್ರಕರಣದಲ್ಲಿ ಆಕ್ಷನ್ಗೆ ಸರಿಯಾದಂಥ ಸಾಕ್ಷ್ಯಗಳೇ ಇಲ್ಲ. ಈ ಪ್ರಕರಣಕ್ಕೆ ಸಿದ್ದರಾಮಯ್ಯ ಅಪರಾಧಿಯನ್ನು ಬಿಂಬಿಸುವಷ್ಟು ಸಾಕ್ಷ್ಯಗಳಿಲ್ಲ. ಅಷ್ಟೆಲ್ಲವೂ ಇದ್ದಾಗಲೂ ಕೂಡ ರಾಜ್ಯಪಾಲರು ಈ ಒಂದು ಪ್ರಕರಣದಲ್ಲಿ ಯಾಕೆ ಇಷ್ಟೊಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ರಾಜೀನಾಮೆಯನ್ನು ನೀಡಿದರೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸೋದು ಸುಲಭ ಅಂತ
ಮೋದಿ ಮತ್ತೆ ಶಾಗೆ ಗೊತ್ತಿದೆ. ಸೊ ಆ ಕಾರಣಕ್ಕೋಸ್ಕರನೇ ಇಲ್ಲಿ ರಾಜ್ಯಪಾಲರು ಅಷ್ಟೊಂದು ಆಸಕ್ತಿಯನ್ನು ಈ ಒಂದು ಪ್ರಕರಣದಲ್ಲಿ ತೋರಿಸ್ತಾ ಇದ್ದಾರೆ ವೀಕ್ಷಕರೇ. ಸೊ ಇಲ್ಲಿ ಆ ಕಾರಣದಿಂದಾಗಿ ಇಲ್ಲಿ ಡಿ ಕೆ ಶಿ ಮುಖ್ಯಮಂತ್ರಿ ಆದರೂ ಸರಿ, ಸದ್ಯ ಜಾರಕಿಹೊಳಿ ಮುಖ್ಯಮಂತ್ರಿ ಆದರೂ ಸರ್ಕಾರ ಬೀಳೋದು ನೂರಕ್ಕೆ ನೂರು ಗ್ಯಾರಂಟಿ. ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇವರೆಲ್ಲರಿಗೂ ಅಚ್ಚರಿಯಾಗ್ತಕ್ಕಂಥ, ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಅಲ್ಲಿ ಕೈ ಆಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ, ಎಲ್ಲರೂ ಒಪ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕರ್ಕೊಬಂದು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಡೆಸಲಿಕ್ಕೆ ಆಲ್ರೆಡಿ ತಯಾರಿಯನ್ನು ನಡೆಸಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಅವ್ರು ಯಾರು ಅಂತಂದರೆ ಬೇರೆ ಯಾರು ಅಲ್ಲ, ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಒಂದು ಮುಖ್ಯಮಂತ್ರಿ ಆದರೆ ರಮೇಶ್ ಜಾರಕಿಹೊಳಿ ಇರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು, ಯಾವುದೇ ಕಾರಣಕ್ಕೂ ಬಂಡಾಯ ಹೇಳಲ್ಲ. ಜೊತೆಗೆ ಈ ಕಡೆ ಡಿ ಕೆ ಶಿ ಕೂಡ ಖರ್ಗೆ ಅವರನ್ನು ಒಪ್ತಕ್ಕಂಥವರೇ. ಖರ್ಗೆ ಅಡಿಯಲ್ಲಿ ಅಧಿಕಾರ ಕೆಲಸವನ್ನು ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ನನಗೆ ಮುಜುಗರಲ್ಲ ಅಂತ ಎಷ್ಟೋ ಸರಿ ಹೇಳಿದ್ದಾರೆ. ಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಮೊದಲೇ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಸೊ ಹಾಗಾಗಿ ಜೊತೆಗೆ ಇನ್ನೊಂದೇನೆಂದರೆ ದಲಿತ ಸಮುದಾಯದ ಮೊದಲ ಮುಖ್ಯಮಂತ್ರಿ, ಇವರ ಸರ್ಕಾರವನ್ನು ಅಸ್ಥಿರಗೊಳಿಸಿದರೆ ಮುಂದೆ ಸಮಸ್ಯೆ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಸೊ ಹಾಗಾಗಿ ಒಂದು ವೇಳೆ ಇಂಥ ಸಂದರ್ಭ ಬಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ತಯಾರಾಗಿರಲಿಕ್ಕೆ ಹೇಳಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈ ರೀತಿಯಲ್ಲಾದರೂ ಕೂಡ ದಲಿತರು ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅನ್ನೋದು ನಿಜವಾಗಲೂ ಒಂದು ಸಂತೋಷದ ವಿಚಾರ. ಆದರೆ ಈ ಏನು ಸಿದ್ದರಾಮಯ್ಯ ಮೇಲಿರ್ತಕ್ಕಂಥ ಪ್ರಕರಣವನ್ನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಹಸ್ತಾಂತರಿಸಿದರೆ ನೂರಕ್ಕೆ ನೂರು ಈ ರಾಜ್ಯದಲ್ಲಿ ಖರ್ಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಒಂದು ವೇಳೆ ಖರ್ಗೆ ಅವರು ಅಧಿಕಾರವನ್ನು ವಹಿಸಿಕೊಂಡು ಮುಖ್ಯಮಂತ್ರಿ ಆದರೆ ಎಲ್ಲ ಶಾಸಕರು ಅವ್ರಿಗೆ ಸಪೋರ್ಟ್ ಮಾಡ್ತಾರಾ? ಬಂಡಾಯ ತಣ್ಣಗಾಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ, ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.